ದೇಶದಲ್ಲಿ ಮೂರು ಕೊರೋನಾ ಲಸಿಕೆಗಳು ಅಭಿವೃದ್ಧಿ ಹಂತದಲ್ಲಿವೆ ಎಂದ ಪ್ರಧಾನಿ ಮೋದಿ. लगातार सातवीं बार स्वाधीनता दिवस 74ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಕೆಂಪು ಕೋಟೆಯಿಂದ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ಮೋದಿ ದೇಶದಲ್ಲಿ ಸದ್ಯ ಮೂರು ಕೊರೋನಾ ಲಸಿಕೆಗಳು ಅಭಿವೃದ್ಧಿ ಹಂತದಲ್ಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟು 1.5 ಗಂಟೆಗೂ ಅಧಿಕ ಕಾಲ ಭಾಷಣ ಮಾಡಿದರು. ಈ ವೇಳೆ ಮಾರಕ ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಭಾರತ ಜಯಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸದ್ಯ ಮೂರು ಕೊರೋನಾ ಲಸಿಕೆಗಳು ಅಭಿವೃದ್ಧಿ ಹಂತದಲ್ಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾರಕ ಕೊರೋನಾ ವೈರಸ್ಗೆ ಲಸಿಕೆ ಯಾವಾಗ ಲಭ್ಯವಾಗಲಿದೆ ಎಂದು ಎಲ್ಲರೂ ಕೇಳುತ್ತಿದ್ದಾರೆ. ಸದ್ಯಕ್ಕೆ ಮೂರು ಕೊರೋನಾ ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿದ್ದು ತಜ್ಞರ ಅಂಕಿತ ದೊರೆಯುತ್ತಿದ್ದಂತೆ ಅವುಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ಮೋದಿ ಹೇಳಿದರು. ಅಭಿವೃದ್ಧಿ ಹಂತದಲ್ಲಿರುವ ಮೂರು ಕೊರೋನಾ ಲಸಿಕೆಗಳನ್ನು ವೈದ್ಯ ವಿಜ್ಞಾನಿಗಳು ಪರಿಶೀಲನೆ ನಡೆಸುತ್ತಿದ್ದು ಅವುಗಳಿಗೆ ಅನುಮೋದನೆ ದೊರೆತ ಬಳಿಕ ಬಿಡುಗಡೆ ಮಾಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನುಡಿದರು. ಅಲ್ಲದೆ ಅನುಮೋದನೆ ಪಡೆದ ಲಸಿಕೆಯ ಉತ್ಪಾದನೆ ಹಂಚಿಕೆಯ ಕುರಿತು ಈಗಾಗಲೇ ನೀಲನಕ್ಷೆ ಸಿದ್ಧಪಡಿಸಲಾಗಿದ್ದು ಪ್ರತಿ ಭಾರತೀಯನಿಗೂ ಕೊರೋನಾ ಲಸಿಕೆ ಲಭ್ಯವಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದು ಪ್ರಧಾನಿ ಮೋದಿ ಭರವಸೆ ನೀಡಿದರು. ಇನ್ನ ಲವ್ ಮಾಕ್ಟೇಲ್ ಟೂ ಬಗ್ಗೆ ಮಿಲನಾ ನಾಗರಾಜ್ ಹೇಳಿದ ಒಂದೇ ಮಾತಿಗೆ ಹೆಚ್ಚಿತು ಫ್ಯಾನ್ಸ್ ಕಾತರ. ಈ ವರ್ಷ ಚಿತ್ರರಂಗದ ಪಾಲಿಗೆ ಕರಾಳ ವರ್ಷ ಎಂದರೂ ತಪ್ಪಿಲ್ಲ. ಯಾಕೆಂದ್ರೆ ಕೊರೋನಾ ವೈರಸ್ ಕಾಟ ಶುರುವಾದಾಗಿನಿಂದ ಯಾವುದೇ ಸಿನಿಮಾ ರಿಲೀಸ್ ಆಗಲಿಲ್ಲ. ಆದ್ರೆ ಅಷ್ಟರೊಳಗೆ ತೆರೆ ಕಂಡ ಸಿನಿಮಾಗಳ ಪೈಕಿ ಕೆಲವು ಸೂಪರ್ ಹಿಟ್ ಆದವು. ಅವುಗಳಲ್ಲಿ ಲವ್ ಮಾಕ್ಟೇಲ್ ಸಿನಿಮಾ ಕೂಡ ಮುಖ್ಯವಾದದ್ದು. ಪ್ರೇಕ್ಷಕರು ಈ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದರು. ಪ್ರೇಕ್ಷಕರನ್ನು ಆ ಕಾನ್ಸೆಪ್ಟ್ ಸೆಳೆದುಕೊಂಡಿತ್ತು. ಮಿಲನಾ ನಾಗರಾಜ್ ಮಾಡಿದ್ದ ನಿಧಿಮಾ ಪಾತ್ರವಂತೂ ಎಲ್ಲರ ಫೇವರೇಟ್ ಆಯಿತು. ಈ ಬಾರಿ ಯಶಸ್ಸಿನ ಪರಿಣಾಮವಾಗಿ ಈ ಚಿತ್ರಕ್ಕೆ ಪಾರ್ಟ್ ಟೂ ಮಾಡಲು ನಿರ್ಧರಿಸಿತು. ಆ ಬಗ್ಗೆ ಮಿಲನಾ ನಾಗರಾಜ್ ಒಂದು ಅಪ್ಡೇಟ್ ನೀಡಿದ್ದಾರೆ. ಲವ್ ಮಾಕ್ಟೇಲ್ ಟೂ ಸಿನಿಮಾದ ಸ್ಕ್ರಿಪ್ಟ್ ಪೂಜೆ ಇತ್ತೀಚೆಗೆ ನೆರವೇರಿತ್ತು. ಕತೆ ಕೇಳಿ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಥ್ರಿಲ್ ಆಗಿದ್ರು. ಈಗ ಈ ಸಿನಿಮಾದಲ್ಲಿ ಫಸ್ಟ್ ಲುಕ್ ಬಿಡುಗಡೆ ಮಾಡುವುದಾಗಿ ಮಿಲನಾ ನಾಗರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಅದಕ್ಕೂ ಎಲ್ಲರಿಂದ ಭರ್ಜರಿ ಪ್ರತಿಕ್ರಿಯೆ ಬಂದಿದೆ.
ಸಾವಿರಾರು ಮಂದಿ ಕಮೆಂಟ್ ಮಾಡಿದ್ದಾರೆ. ಆ ಮೂಲಕ ಪ್ರೇಕ್ಷಕರ ನಿರೀಕ್ಷೆ ಎಷ್ಟಿದೆ ಎಂಬುದು ಗೊತ್ತಾಗಿದೆ. ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಕೆಲವೇ ಪಾತ್ರಗಳು ಇದ್ರೂ ಕೂಡ ಅವು ಗಮನ ಸೆಳೆದಿದ್ವು. ಅಚ್ಚುಮೆಚ್ಚಿನ ನಿಧಿಮಾ ಪಾತ್ರ ಕ್ಲೈಮ್ಯಾಕ್ಸ್ ನಲ್ಲಿ ಅಂತ್ಯವಾಗಿತ್ತು. ಹಾಗಾದ್ರೆ ಲವ್ ಮಾಕ್ಟೇಲ್ ಟು ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಕೌತುಕ ಎಲ್ಲರಲ್ಲೂ ಮೂಡಿದೆ. ಪ್ರಸ್ತುತ ಡಾರ್ಲಿಂಗ್ ಕೃಷ್ಣ ಬೇರೆ ಸಿನಿಮಾ ಕೆಲಸಗಳಲ್ಲಿಯೂ ತೊಡಗಿಕೊಂಡಿದ್ದಾರೆ. ಅವರ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಮೂಡಿ ಬರಲಿದೆ. ಇನ್ನು ಕಾನ್ಸ್ಟೇಬಲ್ ಹುದ್ದೆಯಿಂದ ರಾಷ್ಟ್ರಪತಿ ಪದಕದವರೆಗೆ ಮೈಸೂರು ಪ್ರಸ್ತುತ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನೀಡಲಾಗುವ ರಾಷ್ಟ್ರಪತಿ ಪದಕಕ್ಕೆ ಇಲ್ಲಿನ ಪೊಲೀಸ್ ತರಬೇತಿ ಶಾಲೆಯ ಉಪ ಪ್ರಾಂಶುಪಾಲ ಪಿ ಉಮೇಶ್ ಆಯ್ಕೆಯಾಗಿದ್ದಾರೆ. ಪುತ್ತೂರಿನವರಾದ ಇವರು 1993 ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇಲಾಖೆಯನ್ನು ಪ್ರವೇಶಿಸಿದರು. ಮಂಗಳೂರು ಮತ್ತು ಉಡುಪಿಯಲ್ಲಿ ಕಾರ್ಯನಿರ್ವಹಿಸಿದ ನಂತರ 2002 ನೇಮಕಾತಿ ಪರೀಕ್ಷೆ ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಸೇರಿದರು. ಮರು ವರ್ಷವೇ ಕಾಡುಗಳ್ಳ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆ ಎಸ್ಟಿಎಫ್ ಪಡೆ ಸೇರಿ ವೀರಪ್ಪನ್ ಹತ್ಯೆಯವರೆಗೂ ಅದೇ ತಂಡದಲ್ಲಿ ಮುಂದುವರೆದಿದ್ರು. ನಂತರ ಇನ್ಸ್ಪೆಕ್ಟರ್ ಆಗಿ ಡಿವೈಎಸ್ಪಿ ಬಡ್ತಿ ಹೊಂದಿದ್ದ ಇವರು 2016 ಇಲ್ಲಿಯವರೆಗೂ ಪೊಲೀಸ್ ತರಬೇತಿ ಶಾಲೆಯಲ್ಲೇ ಸೇವೆ ಸಲ್ಲಿಸುತ್ತಿದ್ದಾರೆ. 2017 ಇವರಿಗೆ ಮುಖ್ಯಮಂತ್ರಿ ಪದಕವೂ ಲಭಿಸಿತ್ತು. ಶ್ರೀಗಂಧ ನ್ಯೂಸ್, ಬೆಂಗಳೂರು.